ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು ನಮಸ್ತೆ ಇವತ್ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮಿಳರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತಮಗೆ ಅನಂತ ಪದ್ಮನಾಭ ವ್ರತದ ವಿಚಾರವಾಗಿ ವಿಡಿಯೋದಲ್ಲಿ ಇದ್ದೀನಿ ವಿಶೇಷತೆ ಹೇಗೆ ಹೇಗೆ ಕಳಶ ಸ್ಥಾಪನೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅನಂತ ಪದ್ಮನಾಭ ವ್ರತ ನಾವು ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಚತುರ್ದಶಿ ದಿನ ನಾವು ಆಚರಣೆಯನ್ನು ಮಾಡ್ತೀವಿ ಸೂರ್ಯೋದಯ ಕಾಲಕ್ಕೆ ತಕ್ಕ ಹಾಗೆ ಆ ಗಳಿಗೆ ಇದ್ದರೆ ನಾವು ಆ ಚತುರ್ದಶಿ ಆ ಗಳಿಗೆ ಇತ್ತು ಅಂದರೆ ಆ ದಿನವನ್ನು ನಾವು ಅನಂತ ಪದ್ಮನಾಭ ವ್ರತವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ವಿಶೇಷತೆ ಅಂದರೆ ಇಲ್ಲಿ ಕಳಶ ಪ್ರತಿಷ್ಠಾಪನೆ ಯಮುನಾ ದೇವಿಯ ಪೂಜೆ ಅಂದರೆ ಯಮುನೆಯನ್ನು ನಾವಿಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು ವೈಶಿಷ್ಟ್ಯ ಈ ಪೂಜೆಯಲ್ಲಿ ಹಾಗಾಗಿ ಯಮುನಾ ಪೂಜೆಯನ್ನು ಮಾಡಿಕೊಂಡು ಪೂಜೆ ಮಾಡಬೇಕು ು ತದನಂತರ ನಾವು ದರ್ಬೆಯಲ್ಲಿ ಶೇಷ ದೇವರನ್ನು ನಾವು ಮಾಡಿಕೊಂಡು ಆ ಶೇಷ ದೇವರನ್ನು ಇಟ್ಟು ಪೂಜೆ ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಹಾಗಾಗಿ ಕೆಲವರ ಮನೆಯಲ್ಲಿ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ಚತುರ್ದಶಿ ವ್ರತ ಎಲ್ಲ ಕರಿತೀವಿ ಆ ರೀತಿ ಪೂಜೆ ಮಾಡುವಂಥ ಪದ್ಧತಿ ಇರೋರು ಖಂಡಿತ ನೀವು ಹೇಗೆ ಇಷ್ಟು ದಿನ ಪೂಜೆ ಮಾಡ್ಕೊಂಡು ಬಂದಿದ್ದೀರಿ ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು ನಮ್ಮ ಮನೆಯಲ್ಲಿ ಸಂಪ್ರದಾಯ ಇಲ್ಲ ಅನ್ನುವಂಥವರು ನಾನೀಗ ಹೇಳ್ಕೊಡುವಂಥ ಸರಳ ವಿಧಾನವನ್ನು ಅನುಸರಿಸಿ ಪೂಜೆಯನ್ನು ಮಾಡ್ಕೋಬಹುದು ಸೊ ಮೊದಲನೇದಾಗಿ ಇದಕ್ಕೆ ಕಳಶ ಸ್ಥಾಪನೆ ಮಾಡ್ಕೋಬೇಕು ಕಳಶ ಸ್ಥಾಪನೆಗೂ ಮುಂಚೆ ನಾವು ಯಮುನಾ ದೇವಿಯನ್ನು ಅಂದರೆ ಯಮುನಾ ಪೂಜೆಯನ್ನು ನಾವು ಮಾಡ್ಕೋಬೇಕು ಯಮುನಾ ಪೂಜೆ ಅಂತಂದರೆ ಆ ಗಂಗೆಗೆ ನಾವು ಯಮುನಾ ದೇವಿಯನ್ನು ಆವಾಹನೆಯನ್ನು ಮಾಡಿ ತುಳಸಿ ಕಟ್ಟೆಯ ಬಳಿ ಅದನ್ನು ಇಟ್ಟು ಪೂಜೆಯನ್ನು ಮಾಡಿ ಆ ಒಂದು ನೀರಿಗೆ ನಾವು ಯಮುನಾ ದೇವಿಯನ್ನು ಆವಾಹನೆ ಮಾಡ್ಕೋಬೇಕು ವಿಶೇಷವಾಗಿ ಯಮುನಾ ದೇವಿಗೆ ಸ್ತೋತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಸ್ತೋತ್ರವನ್ನು ಹೇಳಿಕೊಂಡು ನೀವು ಯಮುನಾ ಪೂಜೆಯನ್ನು ಮಾಡಬೇಕು ಆ ಒಂದು ಪಂಚಪಾತ್ರೆಯಲ್ಲಿ ನೀರು ಹಾಕಿ ನಾಲ್ಕು ಕಡೆಗೆ ಅಂದರೆ ಆ ನಾಲ್ಕು ಭಾಗಕ್ಕೆ ಆ ನೀರನ್ನು ನೀರಿಗೆ ಗಂಧವನ್ನು ಹಚ್ಚಿ ಮಂತ್ರಾಕ್ಷತೆಯನ್ನು ಗಂಧದ ಮೇಲೆ ಇಟ್ಟು ನೀಟಾಗಿ ಅದಕ್ಕೆ ಒಂದು ತುಳಸಿ ದಳವನ್ನು ಹಾಕಿ ನೀವು ಒಂದು ಯಮುನಾ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಶ್ರೇಷ್ಠ ಯಮುನಾ ಪೂಜೆಗೆ ನೀವು ಸಾಧ್ಯವಾದವರು ಯಮುನೆಯ ಒಂದು ಮಂತ್ರ ಬರುತ್ತೆ ಅನ್ನುವಂಥವ್ರು ಖಂಡಿತ ಹೇಳ್ಕೊಳ್ಳಿ ಇಲ್ಲಾಂದರೆ ಗಂಗೆಯ ಒಂದು ಸ್ತೋತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಿಸ್ಮಿನ್ಸಾನೆದಗುರು ಆ ಸ್ತೋತ್ರವನ್ನು ಕೂಡ ಹೇಳ್ಕೋಬಹುದು ಇಲ್ಲಾಂದರೆ ಯಮುನಾ ಕಲಶ ಪೂಜೆ ಅಂತಂದರೆ ಲೋಕಪಾಲೇವೀ ಇಂದ್ರನೀಲಸಮಪ್ರಭಾ ಯಮುನೆ ಥಾ ಅಹಂ ಧ್ಯಾತ್ ಶ್ರೀ ಯಮುನಾಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಆಕೆಗೆ ಆವಾಹನೆಯನ್ನು ಮಾಡ್ಕೋಬೇಕು ಕ್ಷೀರೋಧಾರಣವ ಕ್ಷೀರೋಧಾರಣವಸಂಭೂತೆ ಕ್ಷೀರವರ್ಣೋಧೋಭಿತೆ ಪ್ರಸನ್ನಭವ ಮೇ ದೇವಿ ಯಮುನೆ ತೇ ನಮೋ ನಮಃ ಶ್ರೀ ಯಮುನಾಯೇ ನಮ ಆವಾಹೆಯ ಆವಾಹನ ಹೇಳಿ ಸಿಂಹಾಸನವನ್ನು ಸಮರ್ಪ ಮಾಡಬೇಕು ಸಿಂಹಾಸಿ ಪಾದೋ ಪಾಧ್ಯ ಪಾದ ಸಮರ್ಪಯಾಮಿ ಸಾಮರ್ಪಸ್ತೋ ಆರ್ಗಮಾರ್ಗ್ಯಂ ಸಮರ್ಪಯಾಮಿ ಆಚಮನ ಸಮರ್ಪಯಾಮಿಮ್ ಪಂಚಾಮೃತ ಸ್ನಾನಮ ಸಮರ್ಪಯಾಮಿಮ್ ಸ್ನಾನಾಂಗಮಾಚಮ ಸಮರ್ಪಯಾಮಿಮ್ ಹೀಗೆ ಪ್ರತಿಯೊಂದನ್ನು ನಾವು ಶಾಸ್ತ್ರಬದ್ಧವಾಗಿ ಮಾಡಿಕೊಂಡು ಮಾಡುವಂಥವರು ಖಂಡಿತ ಮಾಡ್ಕೋಬೇಕು ಪಂಚಾಮೃತ ಸ್ನಾನವನ್ನು ಕೂಡ ಯಮುನಿಗೆ ಮಾಡುವಂಥವರು ಮಾಡ್ಕೋಬಹುದು ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪಗಳನ್ನು ಅದ್ದಿ ಕಲಶಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ಪಂಚಾಮೃತ ಸ್ನಾನವನ್ನು ಕೂಡ ನಾವು ಸಮರ್ಪಣೆಯನ್ನು ಮಾಡಬಹುದು ಯಮುನಾ ದೇವಿಗೆ ತದನಂತರ ಈ ಒಂದು ಯಮುನೆಯನ್ನು ನಾವು ವಾಹನ ಆವಾಹನೆ ಮಾಡಿಕೊಂಡಂತಹ ನೀರನ್ನು ನಾವು ಅನಂತ ಪದ್ಮನಾಭ ಸ್ವಾಮಿಯ ಕಳಶಕ್ಕೆ ನಾವು ಹಾಕಿ ಪೂಜೆಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ನಾವು ಅಕ್ಕಿಯನ್ನು ಹಾಕ್ಕೊಂಡು ಆ ಅಕ್ಕಿಗೆ ನಾವು ಅಷ್ಟದಳ ಪದ್ಮವನ್ನು ಬರಿಬೇಕು ಅಂದರೆ ಎಲ್ಲಿ ಮಹಾವಿಷ್ಣುವಿನ ವಾಸಸ್ಥಾನ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನವೂ ಕೂಡ ಇರುತ್ತೆ ಹಾಗಾಗಿ ಅಷ್ಟದಳ ಪದ್ಮವನ್ನು ನಾವು ಹಾಕೋಬೇಕು ಹಾಗೆ ಪದ್ಮನಾಭ ಅಂತ ಇರುವಂಥದ್ದು ಪದ್ಮ ಅಷ್ಟದಳ ಪದ್ಮದ ಒಂದು ರಂಗವಲ್ಲಿಯನ್ನು ಒಂದು ಕುಂಕುಮದಲ್ಲಿ ನಾವು ಆ ಹಕ್ಕಿಯ ಮೇಲೆ ಬರ್ಕೋಬೇಕು ಅದರ ಮೇಲೆ ಒಂದು ತಂಬಿಗೆ ನೀರನ್ನು ತುಂಬಿಟ್ಟು ಅಥವಾ ನಾವು ಯಮುನೆಯನ್ನು ಏನು ಆವಾಹನೆ ಮಾಡ್ಕೊಂಡು ಬಂದಿರ್ತೀವಿ ಆ ನೀರನ್ನು ನಾವು ಆಕಾಶಕ್ಕೆ ಹಾಕಿ ಪೂಜೆಗೆ ಇಡುವಂಥದ್ದು ವಿಳಿಯದೆಲ್ಲ ಆದರೂ ಪರವಾಗಿಲ್ಲ ಇಲ್ಲ ಮಾವಿ ಆದರೂ ಪರವಾಗಿಲ್ಲ ಅದನ್ನು ಅದರಲ್ಲಿಟ್ಟು ಒಂದು ತೆಂಗಿನಕಾಯಿಯನ್ನು ಇಟ್ಟು ನಾವು ಶೇಷದೇವರನ್ನು ಮಾಡ್ಕೋಬೇಕು ಶೇಷದೇವರನ್ನ ಹೇಗೆ ಮಾಡ್ಕೊಳ್ಳೋದು ಅಂದರೆ ದರ್ಬೆಯ ಮೂಲಕ ಏಳು ದರ್ಬೆಯನ್ನು ತಗೊಂಡು ಅದಕ್ಕೆ ಒಂದು ಗಂಟು ಹಾಕಿದಾಗ ಆ ತಲೆ ಭಾಗ ಏನಿರುತ್ತೆ ಅದು ಶೇಷದೇವರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅದನ್ನು ನೀವು ಕಳಶದ ಬಳಿಯಾದರೂ ಪರವಾಗಿಲ್ಲ ಇಲ್ಲ ಕಳಶದ ಜುಟ್ಟು ತೆಂಗಿನಕಾಯಿ ಜುಟ್ಟಿನ ಮೇಲೆ ಆ ದೇವರನ್ನು ಇಟ್ಟು ನೀವು ಪೂಜೆಗೆ ಉಪಯೋಗ ಮಾಡಬೇಕು ವಿಶೇಷವಾಗಿ ನಾವು ಈ ಪೂಜೆಯಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟಿರುವಂಥದ್ದು ದೇವರ ಪೂಜೆಯನ್ನು ಮಾಡಲೇಬೇಕು ಅಂತ ಅನ್ನುವಂಥದ್ದು ಇನ್ನು ಮತ್ತೊಂದು ಅಂತಂದರೆ ನಾವಿಲ್ಲಿ ಪೂಜೆಗೆ ಹೆಚ್ಚಾಗಿ ಕರೆಕ್ಟಾಗಿ ನಾವು ಹದಿನಾಲ್ಕು ಅನ್ನುವಂಥದ್ದನ್ನು ಉಪಯೋಗ ಮಾಡಬೇಕು ಹದಿನಾಲ್ಕು ನೈವೇದ್ಯ ಇರಬಹುದು ಹದಿನಾಲ್ಕು ಬಣ್ ತಲದ ಹೂಗಳಿರ್ಬೋದು ಅಥವಾ ಈ ದೋರ ಅಂತ ಏನು ಹೇಳ್ತೀವಿ ದಾರವನ್ನು ಅದು ಕೂಡ ನಾವು ಹದಿನಾಲ್ಕು ಎಳೆಯ ಹದಿನಾಲ್ಕು ಗಂಟು ಇರುವಂಥ ದೋರವನ್ನು ನಾವು ಇದರಲ್ಲಿ ಉಪಯೋಗಿಸ್ಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಷ್ಟು ನೀವು ದಾರವನ್ನು ಮಾಡಿಟ್ಕೊಂಡು ಭಗವಂತನ ಬಳಿ ಇಟ್ಟು ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ತದನಂತರ ನೀವು ಅದನ್ನು ಕೈಗೆ ಕಟ್ಕೋಬೇಕು ಕಳೆದ ವರ್ಷ ನೀವು ಅನಂತ ಪದ್ಮನಾಭ ಸ್ವಾಮಿ ವ್ರತದಲ್ಲಿ ಕಟ್ಕೊಂಡಿರುವಂಥ ದಾರವನ್ನು ತೆಗೆದು ನೀವು ಹೊಸದಾಗಿ ಆ ದಾರವನ್ನು ಕಟ್ಕೋಬೇಕು ಸ್ವಾಮಿಗೆ ಗೆಜ್ಜೆ ವಸ್ತ್ರಗಳು ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿಕೊಂಡು ಮಂತ್ರಾಕ್ಷತೆ ದೀಪದ ಕಂಬಗಳು ಆಚಮನಕ್ಕೆ ಪಾತ್ರೆಗಳು ಎಲ್ಲವನ್ನು ಕೂಡ ನೀವು ಮೊದಲೇ ಸಿದ್ಧವಾಗಿಟ್ಟುಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಎಲ್ಲ ಮುಗಿದ ಮೇಲೆ ಕೊನೆಗೆ ಅನಂತ ಪದ್ಮನಾಭನ ಕಲಶದ ಮೇಲೆ ಇರುವಂಥ ತುಳಸಿ ನಿರ್ಮಾಲಯವನ್ನು ಕೈಯಲ್ಲಿ ಇಟ್ಕೊಂಡು ಈ ಸ್ತೋತ್ರವನ್ನು ಹೇಳ್ಕೋಬೇಕು ಎ ಹೈ ಎ ಹಿ ಕಲಶಸ್ಥ ಪುರುಷೋತ್ತಮ ಪ್ರಸೀದ ಭಗವನ್ ಆಗಚ್ಚಾಗಚ್ಚ ಭಗವಂತಂ ಸಶ್ರೀ ಕಂ ಸಪರಿವಾರಂ ಶ್ರೀಮದನಂತ ಪದ್ಮನಾಭಂ ಮಮ ಹೃತ್ಕಮಲೆ ಪ್ರಾವಹಯಾಮಿ ಅಂತ ಹೇಳಿ ಗಟ್ಟಿಯಾಗಿ ಹೇಳಿಕೊಂಡು ಆ ಕಲಶದಲ್ಲಿರುವಂಥ ಭಗವಂತ ನಮ್ಮ ಹೃದಯದಲ್ಲಿ ಬಂದು ಕುಳಿತಾ ಅಂತ ಹೇಳಿ ಭಾವಿಸ್ತಾ ಆ ನಿರ್ಮಾಲ್ಯವನ್ನು ತುಳಸಿಯನ್ನು ಬಲದ ಕಿವಿಯಲ್ಲಿ ನೀವು ಧರಿಸ್ಬೇಕು ಈ ರೀತಿ ವಿಶೇಷವಾಗಿ ನೀವು ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಕಳಶದ ಮೇಲೆ ಇರುವಂತಹ ತೆಂಗಿನಕಾಯಿಯನ್ನು ಪೂಜೆಯೆಲ್ಲ ಆದಮೇಲೆ ಸಾಯಂಕಾಲ ಒಡೆದು ಅಡುಗೆ ಮಾಡಿ ಪ್ರಸಾದದ ರೂಪದಲ್ಲಿ ಸ್ವೀಕಾರವನ್ನು ಮಾಡಬೇಕು ಅದೇ ರೀತಿ ತಟ್ಟೆಯಲ್ಲಿರುವಂತಹ ಅಕ್ಕಿಯನ್ನು ಕೂಡ ಅನ್ನ ಮಾಡಿಕೊಂಡು ನೀವು ಭಗವಂತನಿಗೆ ನಿವೇದನೆಯನ್ನು ಮಾಡಿ ಸ್ವೀಕರಿಸಬೇಕು ಇನ್ನು ಆ ಕಳಶದಲ್ಲಿರುವಂಥ ನೀರನ್ನು ಬಂದವರಿಗೆ ಎಲ್ಲರ ಮೇಲೂ ಕೂಡ ಪ್ರೋಕ್ಷಣೆಯನ್ನು ಮಾಡಿ ಆ ಅಕ್ಕಿಯನ್ನು ಕೂಡ ಸ್ವಲ್ಪ ನೀವು ಅಕ್ಕಿಯನ್ನು ಹಾಕಿಟ್ಕೊಂಡಿರುವಂಥ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಸದಾ ದೇವತಾ ಕಾರ್ಯಗಳಿಗೆ ಅನ್ನದಾನ ಸದಾ ಆಗ್ತಾ ಇರುತ್ತೆ ಸ್ವಲ್ಪ ಕಲಶದ ನೀರನ್ನು ಮನೆಯಲ್ಲಿ ಯಾರಿಗೆ ದೇಹಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳೇನಾದರೂ ಇದ್ದರೆ ವಾಕ್ ಬುದ್ಧಿಗಳು ವಾಕ್ ತೊಂದರೆಗಳಿದ್ದರೆ ಬುದ್ಧಿಯಲ್ಲಿ ತೊಂದರೆ ಇದ್ದರೆ ಅಂಥವರು ನಿತ್ಯ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ಸೊ ಈ ರೀತಿ ಅನಂತ ಪದ್ಮನಾಭ ವ್ರತವನ್ನು ನಾವು ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳುವಂಥವ್ರು ಮಾಡ್ಕೋಬೇಕು ಯಾಕಂದರೆ ತುಂಬ ದೊಡ್ಡ ಪ್ರೋಸೆಸ್ ಇದು ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತಂದರೆ ಈ ರೀತಿ ಮಾಡ್ಕೋಬಹುದು ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಮಾಡ್ಕೋಬಹುದು ಅದಕ್ಕೂ ಮುಂಚೆ ನಾವು ಗಣಪತಿಯ ಪೂಜೆಯನ್ನು ಕೂಡ ವಿಶೇಷವಾಗಿ ಈ ಒಂದು ವ್ರತದಲ್ಲಿ ನಾವು ಮಾಡಿಕೊಳ್ಬೇಕು ಗಣಪತಿಯನ್ನು ಈ ಒಂದು ಪೂಜೆಯಲ್ಲಿ ಆವಾಹನೆಯನ್ನು ಮಾಡಿಕೊಂಡು ನಾವು ವಿಶೇಷವಾಗಿ ಮಾಡ್ಕೋಬೇಕು ಯಾಕಂದರೆ ಪ್ರಥಮ ಪೂಜಿತ ಅನ್ನೋ ಕಾರಣಕ್ಕೆ ಯಾವುದೇ ವ್ರತಗಳನ್ನು ಮಾಡೋದಾದರೂ ಕೂಡ ನಾವು ಗಣಪತಿಯ ಒಂದು ಪೂಜೆಯನ್ನು ಮಾಡಬೇಕು ಇನ್ನು ಈ ಒಂದು ಪದ್ಮ ಅನಂತ ಪದ್ಮನಾಭ ವ್ರತವನ್ನು ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ಬಹಳನೇ ಒಳ್ಳೆಯದು ಮನೆಯಲ್ಲಿ ಅನಂತ ಪದ್ಮನಾಭವ ವ್ರತನ ವ್ರತವನ್ನು ಮಾಡೋದರಿಂದ ಮನೆಯಲ್ಲಿ ಸರ್ವವು ಕೂಡ ಮಂಗಳವಾಗುತ್ತೆ ಅಷ್ಟಐಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಯಾಕಂದರೆ ಪಾಂಡವರು ಈ ಒಂದು ಪೂಜೆಯನ್ನು ವನವಾಸ ಕಾಲದಲ್ಲಿ ಅವರು ಮಾಡಿದ್ರು ಅನ್ನುವಂಥದ್ದು ಮತ್ತೊಂದು ಪ್ರತೀತಿ ಈ ಒಂದು ಅನಂತ ಪದ್ಮನಾಭ ವ್ರತವನ್ನು ಅಂದರೆ ಅರಣ್ಯವಾಸ ಮಾಡ್ತಾ ಇರುವಂತಹ ಪಾಂಡವರು ಅತ್ಯಂತ ಕಷ್ಟಪಡ್ತಾ ಇರ್ತಾರೆ ಅಲ್ಲಿಗೆ ಬಂದಂತಹ ಮಹಾನುಭಾವನಾದ ಶ್ರೀಕೃಷ್ಣನನ್ನು ನೋಡಿ ವಂದನೆಯನ್ನು ಮಾಡ್ತಾ ಅವರು ಧರ್ಮರಾಗಿನೂ ಕೃಷ್ಣನನ್ನು ಕೇಳ್ತಾನೆ ನನ್ನ ತಮ್ಮಂದಿರಾದಂತಹ ಭೀಮ ಅರ್ಜುನ ನಕುಲ ಸಹದೇವರೊಡನೆ ಕೂಡಿಕೊಂಡಿರುವಂಥ ನಾನು ವನವಾಸದಿಂದ ಅತ್ಯಂತ ದುಃಖವನ್ನು ಅನುಭವಿಸ್ತಾ ಇದ್ದೀನಿ ಈ ದುಃಖವೆಂಬ ಸಾಗರವನ್ನು ಹೇಗೆ ದಾಟಬೇಕು ಅಂತ ಭಗವಂತನನ್ನು ಕೇಳ್ತಾರೆ ಆಗ ಅವರು ಧರ್ಮರಾಯರಿಗೆ ಹೇಳ್ತಾರೆ ಪುರುಷರಿಗೂ ಸ್ತ್ರೀಯರಿಗೂ ಸಕಲ ಕಾಮ್ಯ ಸಿದ್ಧಿ ಕೊಡುವಂತಹ ಈ ಅನಂತ ವ್ರತವೆಂಬ ಒಂದು ವ್ರತ ಇದೆ ಈ ವ್ರತವನ್ನು ಆಚರಣೆ ಮಾಡಿದವರಿಗೆ ಅಂಥ ಮನುಷ್ಯರಿಗೆ ಅಪರಿಮಿತವಾದಂತಹ ಕೀರ್ತಿಯನ್ನು ಐಶ್ವರ್ಯವನ್ನು ಮಂಗಳವನ್ನು ಅನೇಕ ಪುತ್ರ ಪೌತ್ರ ಸೌಖ್ಯಗಳನ್ನು ಈ ಒಂದು ಅನೇಕ ಕೋರಿಕೆಗಳನ್ನು ಕೊಡುವಂಥದ್ದು ಈ ಅನಂತ ವ್ರತ ಈ ವ್ರತ ಭಾದ್ರಪದ ಭಾದ್ರಪದ ಮಾಸದ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಹೇಳಿ ಭಗವಂತ ಶ್ರೀಕೃಷ್ಣ ಪಾಂಡವರಿಗೆ ತಿಳಿಸಿದಂತಹ ಒಂದು ಮಹಾನ್ ವ್ರತ ಹಾಗಾಗಿ ಈ ವ್ರತ ಕತೆ ವ್ರತವನ್ನು ನೀವು ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ಮತ್ತಷ್ಟು ವೈಶಿಷ್ಟ್ಯ ಸಂಕಲ್ಪಪೂರ್ವಕವಾಗಿ ಮಾಡಲಿಕ್ಕೆ ನಿಮಗೆ ಸಂಕಲ್ಪ ಸ್ತೋತ್ರ ಬೇಕೇ ಬೇಕು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕಲ್ಪ ಸ್ತೋತ್ರ ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾಗಿ ಅನಂತ ಪದ್ಮನಾಭ ಸ್ವಾಮಿಗೆ ಹೇಳುವಂಥ ಅಷ್ಟೋತ್ತರ ಇರಬಹುದು ಸ್ತೋತ್ರಗಳಿರ್ಬೋದು ಅದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಾನು ನಿಮಗೆ ಸಂಕಲ್ಪ ಸ್ತೋತ್ರವನ್ನು ಇವಾಗ ತಿಳಿಸ್ಕೊಡ್ತೀನಿ ಇನ್ನು ವಿಶೇಷವಾಗಿ ಪೂಜೆಯಲ್ಲಿ ಸಂಕಲ್ಪ ಸ್ತೋತ್ರ ಒಂದು ಕೈಯಲ್ಲಿ ಅಕ್ಷತೆ ಹೂವು ಇಟ್ಕೊಂಡು ನೀವು ಈ ಸ್ತೋತ್ರವನ್ನು ಕೇಳಿ ತಟ್ಟೆಗೆ ಬಿಟ್ರೆ ಸಾಕು ಶುಭೇ ಶೋಭನೆ ಮುಹೂರ್ತೇ ಆಧ್ಯ ಬ್ರಹ್ಮಣಾ ದ್ವಿತೀಯ ಪಾರ್ದೇಶ್ವೇತವರ ಕಲ್ಪೆ ವೈವಸ್ವತಮಂತರೇ ಕಲಿಯುಗೇ ಪ್ರಥಮ ಪದೇ ಜಂಬೂದ್ವೀಪೆ ಭಾರತವರ್ಷೆ ಭರತಕಂಡೆ ದಂಡಕಾರಣೇ ಗೋದಾವರ್ಯಾ ದಕ್ಷಿಣೇ ತೀರೆ ಶಾಲಿವಾಂಶೆ ಬೌದ್ಧಾವತಾರೆ ಅಸ್ ವರ್ತಮಾನ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದ ಶಿಷ್ಯ ಸಂವತ್ಸರ ಮಧ್ಯೆ ಶ್ರೀವತ್ ಶುಭಕೃತನಾ ಸಂವತ್ತಿರ ದಕ್ಷಿಣಾಯೇ ವರ್ಷಋತ ಭಾದ್ರಪದ ಮಾಸೆ ಶುಕ್ಲಪಕ್ಷೇ ಚತುರ್ದಶ್ಯಾಂ ತಿತೋ ಭೃಗವಾಸರಯುಕ್ತ ಶುಭವಾರ ಶುಭನಕ್ಷತ್ರ ಶುಭಯೋಗ ಶುಭಕರ್ಣಯುಕ್ತ ಶುಭ ತಿಥೌ ಮಮೋಪಾತ ಸಮಸ್ತ ದೃಢದಕ್ಷೆ ದ್ವಾರ

ತದನಂತರ ನೀವು ನೈವೇದ್ಯವನ್ನು ಮಾಡಿಕೊಂಡು ಸ್ವಾಮಿಗೆ ಆವಾಹನೆಯನ್ನು ಮಾಡಿಕೊಂಡು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ತೋತ್ರಗಳನ್ನು ಹೇಳ್ಕೊಡ್ತೀನಿ ಅಷ್ಟೋತ್ತರಗಳನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಾಯ್ತೀನಿ ಸ್ನೇಹಿತರೆ ನಮಸ್ಕಾರ